ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಲಕ್ಷ್ಮೀದೇವಿ ಹಾಗೂ ಜ್ಯೇಷ್ಠ ಲಕ್ಷ್ಮೀದೇವಿಯ ಅನುಗ್ರಹವಾಗಬೇಕು ಅಂದ್ರೆ ಲಕ್ಷ್ಮೀದೇವಿ ಅನ್ನುವಂತಹವಳು ಸ್ಥಿರ ನಿವಾಸವಾಗಬೇಕು, ಜ್ಯೇಷ್ಠ ದೇವಿ ಅನ್ನುವಂತಹವಳು ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದಾದ್ರೆ ಯಾವ ರೀತಿಯಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು, ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಶುಕ್ರವಾರದ ದಿನ ವಿಶೇಷವಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಸ್ಥಿರ ನಿವಾಸವಾಗುತ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಧನ ಅನ್ನುವಂತಹದಕ್ಕೆ ಅಥವಾ ಸಿರಿ ಸಂಪತ್ತನ್ನ ಹೊರತುಪಡಿಸಿ ಪ್ರತಿಯೊಂದನ್ನು ಕೂಡ ಲಕ್ಷ್ಮೀ ದೇವಿ ಆವರಿಸಿರ್ತಾಳೆ ಅನ್ನೋದನ್ನ ಈಗ ಆಲ್ರೆಡಿ ನಾನು ಕೆಲವೊಂದು ವಿಚಾರಗಳಲ್ಲಿ ಹೇಳುವಾಗ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹಾಗಾಗಿ ಅದೇ ಪ್ರಕಾರವಾಗಿ ಲಕ್ಷ್ಮಿ ಅನ್ನುವಂತಹದ್ದು ಈ ಒಂದು ಬಂಗಾರದ ಒಡವೆ ಆಗಿರಬಹುದು, ಹಣ ಆಗಿರಬಹುದು, ಇದನ್ನ ನಾವು ಪ್ರತ್ಯೇಕವಾಗಿ ಅದನ್ನ ಲಕ್ಷ್ಮಿ ಅನ್ನುವಂಥದ್ದನ್ನ ಭಾವಿಸಿರ್ತೀವಿ. ಆದ್ರೆ ಪ್ರತಿಯೊಂದನ್ನು ಕೂಡ ಲಕ್ಷ್ಮೀ ದೇವಿಯ ಸ್ವರೂಪವೇ, ಅಂದ್ರೆ ರಾಜ್ಯ ಲಕ್ಷ್ಮಿ, ವಿಜಯ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಆಗಿ, ಧಾನ್ಯ ಲಕ್ಷ್ಮಿ ಆಗಿ, ಹಾಗೇನೆ ರಾಜ್ಯ ಲಕ್ಷ್ಮಿ ಅಂದ್ರೆ ರಾಜ್ಯ ಅನ್ನುವಂತಹದ್ದು ಸಂಪತ್ ಪೂರಕವಾಗಿದ್ರೆ ಅಲ್ಲಿ ರಾಜ್ಯ ಲಕ್ಷ್ಮಿ ಅನ್ನುವಂಥವಳು ಬಹಳ ಚೆನ್ನಾಗಿದ್ದಾಳೆ. ಗ್ರಾಮ ಲಕ್ಷ್ಮಿ ಅಂತ ಕೂಡ ಹೇಳ್ತಾರೆ. ಗ್ರಾಮ ಲಕ್ಷ್ಮಿ ಅಂದ್ರೆ ಕೆಲವೊಂದು ಗ್ರಾಮಗಳು ಬಹಳ ಅಭಿವೃದ್ಧಿಯನ್ನು ಹೊಂದಿರ್ತವೆ, ಬಹಳ ಒಂದು ರೀತಿಯಾಗಿ ಸಿಟಿಗೆ ದೂರ ಇದ್ರೂ ಕೂಡ ಅಭಿವೃದ್ಧಿಯನ್ನು ಹೊಂದಿರ್ತವೆ. ಅಲ್ಲಿ ಏನು ಗ್ರಾಮ ಲಕ್ಷ್ಮಿ ಅನ್ನುವಂತಹವಳು ಅಭಿವೃದ್ಧಿಯಲ್ಲಿ ಇರ್ತಾಳೆ, ಅಲ್ಲಿ ಬಹಳ ಸಂಪತ್ ಪೂರಕವಾಗಿರ್ತಾಳೆ, ಅಲ್ಲಿ ವಾಸಿಸುವಂತಹ ಜನರು ಕೂಡ ಅದೇ ರೀತಿಯಾಗಿ ನಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಆ ಒಂದು ಗ್ರಾಮ ಅನ್ನುವಂಥದ್ದು ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇನ್ನು ಕೆಲವೊಂದು ಗ್ರಾಮಗಳು ಬಹಳ ಕುಗ್ರಾಮವಾಗಿರ್ತವೆ, ಏನೇ ಅದಕ್ಕೆ ಅಭಿವೃದ್ಧಿ ಪೂರಕವಾದಂತಹ ಯೋಜನೆಗಳು ಹಾಕಿದ್ರು ಕೂಡ ಅಭಿವೃದ್ಧಿಯನ್ನು ಹೊಂದಿಲ್ಲ. ಆ ರೀತಿಯಾಗಿ ಅಲ್ಲಿ ಜನರ ಒಂದು ಒಂದು ರೀತಿಯಾದಂತಹ ವರ್ತನೆ ಆಗಿರಬಹುದು, ಅಲ್ಲಿ ಗ್ರಾಮದ ಒಂದು ಗ್ರಾಮ ಲಕ್ಷ್ಮಿಯನ್ನ ವ್ಯವಹರಿಸುವಂತಹ ವಿಧಾನವಾಗಿರಬಹುದು ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಒಂದೊಂದಕ್ಕೂ ಕೂಡ ಪ್ರಕೃತಿಯಲ್ಲಿರುವಂತಹ ಚರಾಚರ ವಸ್ತುಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸ್ವರೂಪವೇ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ನಮಗೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹದ್ದು ಯಾವುದು, ಧಾನ್ಯ ಲಕ್ಷ್ಮಿ ಅಥವಾ ಏನು ಧನ ಲಕ್ಷ್ಮಿ ಅನ್ನುವಂತಹವಳು. ಧಾನ್ಯ ಲಕ್ಷ್ಮಿ ಅನ್ನೋದಾದ್ರೆ ನಾವು ಪ್ರತಿದಿನ ಸೇವಿಸುವಂತಹ ಆಹಾರ ಪದಾರ್ಥಗಳಿಗೆ ಅಧಿದೇವತೆ. ಹಾಗೆಯೇ ಧನಲಕ್ಷ್ಮಿ ಅನ್ನುವಂತಹವಳು ಇದೆಲ್ಲದನ್ನ ಕೂಡ ಕೊಂಡ್ಕೊಳ್ಳೋದಕ್ಕೆ, ನಾವು ಅಭಿವೃದ್ಧಿ ಜೀವನವನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹದ್ದು ಹಣ. ಹಾಗಾಗಿ ಅದರ ಅಧಿದೇವತೆ ಧನಲಕ್ಷ್ಮಿ. ಹಾಗಾಗಿ ಧಾನ್ಯ ಲಕ್ಷ್ಮಿ, ಧನಲಕ್ಷ್ಮಿ ಈ ಎರಡರ ಸ್ವರೂಪವನ್ನೇ ನಾವು ಪ್ರತ್ಯೇಕವಾಗಿ ಪೂಜೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ಧನಲಕ್ಷ್ಮಿ ದೇವಿಯ ಒಂದು ಅನುಗ್ರಹವಾಗಬೇಕು ನಮಗೆ. ವಿಶೇಷವಾಗಿ ಧನಲಕ್ಷ್ಮಿ ಅನುಗ್ರಹದಿಂದ ಸ್ಥಿರವಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ವಾಸವಾಗಬೇಕು, ಸ್ಥಿರ ಲಕ್ಷ್ಮಿ ವಾಸವಾಗಬೇಕು ಅಂದ್ರೆ ಯಾವ ರೀತಿಯಾಗಿ ವಿಶೇಷವಾಗಿ ಶುಕ್ರವಾರದ ದಿನದಂದು ನಾವು ಈ ಒಂದು ವಿಚಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ಲಕ್ಷ್ಮೀ ದೇವಿ ಅನ್ನುವಂತಹವಳು ಸದಾ ಸ್ಥಿರ ನಿವಾಸವಾಗ್ತಾಳೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ಸ್ಥಿರ ನಿವಾಸವಾಗುವಂತಹದ್ದು ಲಕ್ಷ್ಮೀ ದೇವಿ ಅನ್ನೋದಾದ್ರೆ ಪ್ರತ್ಯೇಕವಾಗಿ ಪೂಜೆ ಮಾಡೋದ್ರಿಂದ ಸ್ಥಿರ ನಿವಾಸವಾಗುವುದಿಲ್ಲ, ನಾವು ಮಾಡುವಂತಹ ಆಚಾರ ವಿಚಾರಗಳನ್ನ ಅನುಗುಣವಾಗಿ ಈ ಒಂದು ವಿಚಾರ ಅನ್ನುವಂತಹದ್ದು ಹೊರತುಪಡಿಸಿರುತ್ತೆ, ಅಂದ್ರೆ ಅದರಲ್ಲೇ ಒಳಗೊಂಡಿರುತ್ತೆ. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಆಚಾರ ವಿಚಾರಗಳು ಕೂಡ ಒಳಗೊಂಡಿರುತ್ತೆ. ನಾವು ಮಾಡುವಂತಹ ಆಚಾರ ವಿಚಾರಗಳೇನು ಅಂದ್ರೆ, ಯಾವಾಗ ಲಕ್ಷ್ಮೀ ದೇವಿಗೆ ಪ್ರಾತಃ ಕಾಲದಲ್ಲಿ ಪೂಜೆಯನ್ನ ಸಲ್ಲಿಸ್ತೇವೆ ಆಗ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗ್ತಾಳೆ. ಯಾರ ಮನೆಯಲ್ಲಿ ಪ್ರಾತಃ ಕಾಲದಲ್ಲಿ ಈ ಒಂದು ದೀಪಾರಾಧನೆ ಅನ್ನುವಂಥದ್ದು ನಡೆಯುತ್ತದೆ, ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನ ಮಾಡಿಕೊಂಡು ದೇವರ ವಿಧಿ ಕ್ರಮಗಳನ್ನ ಆಚರಣೆ ಮಾಡ್ತಾರೆ, ಅಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸವಾಗಿರ್ತಾಳೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡುವಂತಹದ್ದು ಬಹಳ ಶುಭಪ್ರದ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಕೆಲಸವನ್ನ ಕೂಡ, ಈ ಒಂದು ವಿಚಾರವನ್ನ ಕೂಡ ಪ್ರಾತಃ ಕಾಲದಲ್ಲಿ ಸೂರ್ಯೋದಯವಾಗುವಕ್ಕೂ ಮುಂಚೆನೆ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಶುಕ್ರವಾರದ ದಿನ ಮಾಡ್ಕೊಳ್ಳುವಂತಹ ಈ ಪರಿಹಾರಕ್ಕಾಗಿ ಶುಕ್ರವಾರದ ದಿನ ನೀವು ಬೆಳಗ್ಗೆ 6 ಗಂಟೆ ಒಳಗೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಇಂದಿನ ದಿನವೇನೆಲ್ಲ ಸಾರಿಸ್ಕೊಂಡು ಶುಭ್ರವಾಗಿಟ್ಕೊಂಡ್ರೆ ಆಗುತ್ತೆ. ಬೆಳಗ್ಗೆ ಎದ್ದು ಮತ್ತೆ ಕಸ ಗುಡಿಸ್ಕೊಂಡು ನೀವು ಸ್ನಾನ ಮಾಡ್ಕೊಂಡಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ನೀವು ಶುಭ್ರವಾಗಿ ಮಡಿ ಬಟ್ಟೆಯನ್ನು ಉಟ್ಟಿ ಶುಕ್ರವಾರದ ದಿನದಂದು 108 ಕಾಯಿನ್ಗಳನ್ನು ತೆಗೆದುಕೊಳ್ಳಿ. 108 ಕಾಯಿನ್ಗಳು 108 ಕಾಯಿನ್ಗಳನ್ನು ತೆಗೆದುಕೊಂಡು ಹಾಗೆಯೇ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಯನ್ನು ಅಂದರೆ ಜಾಕೆಟ್ ಪೀಸ್ ಅನ್ನೋದು ತೊಗೊಳ್ಬೋದು. ಇನ್ನೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಆ ಬ್ಲೌಸ್ ಪೀಸ್ ಒಳಗೆ ನೀವು 108
ಕಾಯಿನ್ ಗಳನ್ನ ಆ ಒಂದು ಬ್ಲೌಸ್ ಪೀಸ್ ಒಳಗೆ ಹಾಕಿ, ಹಂಗೆ ಜಾಕಾಯಿ, ಜಾಪತ್ರೆ ಹಾಗೂ ಲವಂಗ, ಏಲಕ್ಕಿ ಈ ನಾಲ್ಕು ಪದಾರ್ಥಗಳನ್ನ, ಇದು ಲಕ್ಷ್ಮೀದೇವಿಗೆ ಪ್ರಿಯ ಅಂತ ಹೇಳ್ತಾರೆ. ಇದರ ಸುಗಂಧ ಆಗಿರ್ಬಹುದು, ಇದರ ವಾಸನೆ ಆಗಿರ್ಬಹುದು ಬಹಳ ಲಕ್ಷ್ಮೀದೇವಿಗೆ ಬಹಳ ಪ್ರಿಯ. ಹಾಗಾಗಿ ಈ ರೀತಿಯಾಗಿ ಆ ಒಂದು ಈ 108 ಕಾಯಿನ್ ಗಳ ಜೊತೆಗೆ ಜಾಪತ್ರೆ, ಜಾಕಾಯಿ ಹಾಗೂ ವಿಶೇಷವಾಗಿ ಲವಂಗ ಹಾಗೂ ಏಲಕ್ಕಿ ಈ ವಸ್ತುಗಳನ್ನ ಹಾಕಿ ಗಂಟನ್ನ ಕಟ್ಟಿ ನೀವು ದೇವರ ಗೂಡೆಯಲ್ಲಿ ಇಟ್ಟು, ದೇವರ ಗೂಡನಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ. ಏನಂತ, ಸ್ಥಿರ ಲಕ್ಷ್ಮಿ ವಾಸ ಸ್ಥಳ ಏ ನಮಃ ಅನ್ನುವಂಥದ್ದು ಈ ರೀತಿಯಾಗಿ ಹೇಳ್ಕೊಂಡು ನೀವು ಲಕ್ಷ್ಮೀ ದೇವಿಯನ್ನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಂಡು ಪೂಜೆಯನ್ನ ಮಾಡಿ ಪ್ರತಿದಿನವೂ ಕೂಡ ದೀಪಾರಾಧನೆಯನ್ನ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಅನ್ನುವಂಥವಳು ಸ್ಥಿರ ನಿವಾಸವಾಗೋದಿಕ್ಕೆ ಇದು ಅತಿ ಉತ್ಕೃಷ್ಟವಾದಂತಹ ಒಂದು ಪದ್ಧತಿ ಅಥವಾ ವಿಚಾರ ಅನ್ನುವಂಥದ್ದಾಗಿದೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿಯ ಸ್ಥಿರ ನಿವಾಸವಾಗಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಧನಾಕರ್ಷಣೆ ಹಾಗೂ ಒಂದು ಜನಾಕರ್ಷಣೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇನ್ನು ಜ್ಯೇಷ್ಠಾ ದೇವಿಯ ಅನುಗ್ರಹವನ್ನು ಕೂಡ ಪಡ್ಕೊಳ್ಬೇಕು ಅಂತಾರೆ. ಈ ಜ್ಯೇಷ್ಠಾ ದೇವಿ ಅಂದ್ರೆ ಯಾರು ಅನ್ನುವಂಥದ್ದಾದ್ರೆ, ಈಗ ಆಲ್ರೆಡಿ ತಿಳ್ಕೊಳ್ಳೋ ಹಾಗೆ ಜ್ಯೇಷ್ಠಾ ದೇವಿ ಅನ್ನುವಂತಹವಳು ಲಕ್ಷ್ಮೀ ದೇವಿಯ ಅಕ್ಕ ಆಗಿರೋದ್ರಿಂದ ಜ್ಯೇಷ್ಠಾ ದೇವಿ ಅನ್ನುವಂತಹವಳು ದರಿದ್ರ ದೇವತೆ ಅಂತ ಕೂಡ ಹೇಳ್ತಾರೆ. ಈ ಜ್ಯೇಷ್ಠಾ ದೇವಿ ಅನ್ನುವಂತಹವಳು ಲಕ್ಷ್ಮೀ ದೇವಿ ಏನು ವರವನ್ನ ಕೊಡ್ತಾಳೆ, ಈ ಜ್ಯೇಷ್ಠಾ ದೇವಿ ಅದನ್ನ ಕಿತ್ಕೊಳ್ಳುವಂತಹವಳು ಅನ್ನುವಂತಹದ್ದಾಗುತ್ತೆ. ಅಂದ್ರೆ ಎಲ್ಲಿ ಮನೆಯಲ್ಲಿ ಶುಭ್ರತೆ, ಶುಚಿ ಶುಭ್ರತೆ ಇರೋದಿಲ್ಲ, ಎಲ್ಲಿ ಹಿರಿಯರಿಗೆ ಗೌರವ ಕೊಡೋದಿಲ್ಲ, ಎಲ್ಲಿ ದರಿದ್ರವೇ ತುಂಬಿರುತ್ತೆ ಅಲ್ಲಿ ಜ್ಯೇಷ್ಠಾ ದೇವಿ ಇರ್ತಾಳೆ, ಅಲ್ಲಿ ಲಕ್ಷ್ಮೀ ದೇವಿ ವಾಸವಿರೋದಿಲ್ಲ. ಯಾರ ಮನೆಯ ಶುಚಿ ಶುಭ್ರತೆಯಿಂದ ಇರ್ತದೆ, ಯಾರ ಮನೆಯ ಒಂದು ವ್ಯವಸ್ಥಿತವಾಗಿ ಆಚರಣೆಗಳು ನಡೀತಾ ಹೋಗುತ್ತೆ, ಆಚಾರ ವಿಚಾರಗಳು, ಪೂಜೆ ಪುನಸ್ಕಾರಾದಿಗಳು, ಗೌರವ ಮರ್ಯಾದೆಗಳು ಎಲ್ಲಿ ಸಲ್ತಾ ಹೋಗುತ್ತೆ, ಅತಿಗತಿಗಳಿಗೆ ಸತ್ಕಾರಗಳೆಲ್ಲಿ ಚೆನ್ನಾಗಿದಾಗುತ್ತೆ, ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನಿವಾಸವಾಗ್ತಾಳೆ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು. ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ಶ್ರೀ ರಾಮಕೃಷ್ಣ ಆಚಾರ್ಯರು. ದೂರವಾಣಿಯ ಸಂಖ್ಯೆ 9 8 5 2 7 4 8 7 6. ಈ ರೀತಿಯಾಗಿ ಜ್ಯೇಷ್ಠಾ ದೇವಿ ಒಂದು ಕೂಡ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಪಡೆಯಬೇಕಂದ್ರೆ ಈ ವಿಧವಾಗಿ ಆಚರಣೆಗಳನ್ನ ಮಾಡಿಕೊಂಡು ಏರ್ತದಂತಹ ವಿಚಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಇದರಿಂದ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.